ಮುಂಬರುವ ಸಂಚಿಕೆಗಳಲ್ಲಿ ನಮ್ಮ ಸುಮಾಶಾಸ್ತ್ರಿ ಮೇಡಮ್ ಅವರು ಇದರ ಬಗ್ಗೆ ಪ್ರಸ್ತಾಪಿಸ್ತಾರೆ. ಆದರೆ ಈಗ ಈ ವಿಷಯ ಬಂದಿರೋದ್ರಿಂದ ಇಲ್ಲಿ ಅಹೋರಾತ್ರ ಅವರು ಶಾಸ್ತ್ರಿಗಳ ಜೀವನದ ಮೇಲೆ, ಸುಮಾಶಾಸ್ತ್ರಿಯವರ ಒಂದು ಬದುಕಿನ ಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದರು. ಇನ್ಫ್ಯಾಕ್ಟ್ ಅಹೋರಾತ್ರ ಅವರು ಬರೆದ ಕೆಲವು ಸಾಲುಗಳಿಗೆ ಶಾಸ್ತ್ರಿಯವರು ರಾಗ ಕೂಡ ಸಂಯೋಜನೆ ಮಾಡಿ ಹಾಡು ಮಾಡಬೇಕು ಅನ್ನೋ ಆಸೆ ಪಟ್ಟಿದ್ದರು. ಅವರ ಆ ಕೊನೆಯ ದಿನಗಳ ಬಗ್ಗೆ ಅಹೋರಾತ್ರ ಅವ್ರ ಹತ್ರ ನಾನು ಮಾತಾಡಿದೆ. ಅದರ ಬಗ್ಗೆ ಬಹಳ ಮುಕ್ತವಾಗಿ ಅಹೋರಾತ್ರ ಅವರು ನನ್ನೊಂದಿಗೆ ಹಂಚಿಕೊಂಡಂಥ ಮಾತುಕತೆ ಈಗ ನಿಮ್ಮ ಮುಂದೆ. ಅವರು ಸುಮಾಶಾಸ್ತ್ರಿಯವರು ತಿಳಿಸಿದ್ರು, ತಾವು ಒಂಥರ ಗಂಧರ್ವದಿಂದ ಶಾಪಿತಗೊಂಡ ಗಾಯಕ ಶಾಸ್ತ್ರಿಯವರು ಅಂತ ಹೇಳಿದ್ರಂತೆ. ಪಾಪ ತುಂಬಾ ಎಮೋಷನಲ್ ಆಗಿ ಅವರು ಅದನ್ನ ಹೇಳಿದ್ರು. ಅಂಡ್ ನಾನು ಹಿಂಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಸರ್, ಅವರ ಕಡೆಯ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಒಡನಾಟ ಆಯ್ತು, ತಾವು ಬರೆದ ಸಾಹಿತ್ಯಕ್ಕೆ ಸಂಗೀತ ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಅಂತ. ಸೊ ಅದ್ರ ಬಗ್ಗೆ ತಮ್ಮ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ ಸರ್. ಅದ್ರ ಬಗ್ಗೆ ಯಾರು ತಿಳಿಸ್ಬೋದಾ ತಾವು? ಅವರು ಡಿಟೀರಿಯರೇಷನ್ ಶುರು ಆದಾಗ ಪರಿಚಯ ಮಾಡಿಸಿದ್ರು ಗವಿ ಗಂಗಾಧರೇಶ್ವರ. ಅಲ್ಲಿ ಸ್ವಾನಂದರು ಅಂತ ಒಬ್ರು ಇದ್ರು, ಅವರು ಇವ್ರನ್ನ ಕಳ್ಸಿಕೊಟ್ರು. ಇವ್ರು ತುಂಬಾ ನೊಂದಿದ್ರು. ಈ ವ್ಯಕ್ತಿ ತುಂಬಾ ದೈವಾಂಶ ಸಂಭೂತ ಅಂತ ಹೇಳ್ಬೋದು, ಯಾಕಂದ್ರೆ ಸಂಗೀತ ದೈವ ಮೆಚ್ಚುವ ಸಂಗೀತ. ಇವ್ರನ್ನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮೊಟ್ಟ ಮೊದಲು ಭೇಟಿ ಆದಾಗ ಧರ್ಮಪತ್ನಿ ಜೊತೆಗೆ ಬಂದಿದ್ರು. ಅವರಿಬ್ಬರನ್ನ ದೇವ್ರ ಮುಂದೆ ಕೂಡಿಸಿ ಗಂಗಾಧರೇಶ್ವರ ಉದ್ಭವ ಲಿಂಗ ಅದು, ಪ್ರಥಮ ಭಾರದ್ವಾಜ ಪೂಜಿತ ಲಿಂಗ ಅದು, ಆತನಿಂದ ಬಂದ ಜ್ಯೋತಿರ್ಜ್ಞಾನ ಇದು. ಆ ದೇವ್ರಿಗೆ ಇಷ್ಟ ಆಗುವಂಗೆ ಹಾಡ್ರಪ್ಪಿ ಅಂತ ಹೇಳಿದಾಗ ಅವರಿಬ್ರು ಆ ನಂದಿಯ ಹಿಂದೆ ಕೂತ್ಕೊಂಡು ಹಾಡಿದ್ರು. ಅವತ್ತು ಆ ಗವಿ ಒಳಗಡೆ ಈಕೋ ಇತ್ತು, ಮೈ ರೋಮಾಂಚನ ಆಗ್ತಾ ಇತ್ತು. ಇಷ್ಟೊಂದು ಒಳ್ಳೆ ಸಂಗೀತ, ಇಷ್ಟು ಟ್ರಾಜಿಕ್ ಎಂಡ್. ಯಾಕೆ ಅಂದ್ರೆ ಕಾಳಿದಾಸನ ನೆನಪಾಯ್ತು. ಈ ಭೂಮಿಗೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಕರೀತಾರೆ. ಅಂದ್ರೆ ಪುಣ್ಯ ಕ್ಷೀಣ ಆದಾಗ ನಾವು ಭೂಮಿಗೆ ಬರ್ತೀವಿ. ಈ ಗಂಧರ್ವರು ಭೂಮಿಯನ್ನ ಅಳಿಯುವವರು ಅಂತ ಅರ್ಥ. ಭೂಮಿಯನ್ನ ಮೆಷರ್ ಮಾಡೋರು ಗಂಧರ್ವರು. ಮೆಷರ್ ಮ್ಯೂಸಿಕ್ ಅಲ್ಲೂ ಮಾಡ್ಬೋದು. ಅದಕ್ಕೆ ಈ ಗಂಧರ್ವರು ಶಾಪಗ್ರಸ್ತರಾದಾಗ ಭೂಮಿಗೆ ಬರ್ತಾರೆ. ಅಲ್ಲಿ ಗಂಧರ್ವ ಲೋಕದಲ್ಲಿ ಚಿಕ್ಕ ತಪ್ಪುಗಳು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗತ್ತೆ. ಹಾಗೆ ಶಾಪಗ್ರಸ್ತರಾದವರೆಲ್ಲ ಭೂಮಿಗೆ ಬರ್ತಾರೆ. ಹಾಗೆ ಆ ಭೂಮಿಗೆ ಬಂದ ಗಂಧರ್ವ ಇವ್ರೇನ್ ಮಾಡ್ತಾರೆ, ಇಲ್ಲಿ ಆ ಬೇಗ ಶಾಪ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ಗಂಧರ್ವ ಲೋಕ ಅಲ್ಲಿ ಫುಲ್ ಫ್ರೀಡಮ್, ಅಲ್ಟಿಮೇಟ್ ಫ್ರೀಡಮ್ ಇರುತ್ತೆ. ಇಲ್ಲಿ 7 ಸ್ವರಗಳಿದೆಯಲ್ಲ, ಷಡ್ಜ, ಋಷಭ, ಗಾಂಧಾರ, ಇದು ಇವೆಲ್ಲ ಮಧ್ಯಮ, ದೈವತ, ನಿಷಾದ ಇವೆಲ್ಲ ಇರುತ್ತಲ್ಲ, ಪಂಚಮ ಎಲ್ಲ ಇರುತ್ತಲ್ಲ, ಇಂಥದ್ದು 49 ಸ್ವರ ಇರುತ್ತೆ ಗಂಧರ್ವ ಲೋಕ. ಅಂದ್ರೆ ಇದಕ್ ಮೀರಿದ ಸ್ವರ. ಇವಾಗ ಪ್ರಾಣಿಗಳಿಗೆ ಕೆಲವರಿಗೆ 2 ಸ್ವರ ಕೇಳುತ್ತೆ, ಕೆಲವು ಪ್ರಾಣಿಗಳಿಗೆ 3 ಸ್ವರ ಕೇಳುತ್ತೆ, ಕೆಲವಕ್ಕೆ 1 ಕೇಳುತ್ತೆ. ಹಾಗೆ ಮನುಷ್ಯನಿಗೆ 7 ಸ್ವರ ಕೇಳುತ್ತೆ. ಆ ರೀತಿ ಈ ಗಂಧರ್ವರಿಗೆ 49 ಸ್ವರ ಕೇಳುತ್ತೆ. ಆ 49 ಸ್ವರದವರಿಗೆ ಡಿಪ್ರಮೋಟ್ ಮಾಡೋದು ಅಂದ್ರೆ 7 ಸ್ವರದ ಲೋಕಕ್ಕೆ ಕಳಿಸೋದು. ಅದನ್ನ ಕಳ್ಕೊಂಡು ಬೇಗ ಹೋಗ್ಬೇಕು ಅನ್ನೋ ಆತುರತೆ ಆತನಲ್ಲಿತ್ತು. ಆತ ಆಕ್ಚುಲಿ ನೀವು ಗಮನಿಸಿ ಆತ ಮಿಷನ್ ತರ ಮಾತಾಡೋದು, ಅಂದ್ರೆ ಈ ಎಮೋಷನಲ್ ಫೀಲಿಂಗ್ಸ್ ಇವೆಲ್ಲ ಇಲ್ಲ, ಒಂಥರ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡೋದು. ಅಣ್ಣ ಅಣ್ಣ ಅಂತ ಕರೆಯೋರಲ್ಲ ಅವರು. ಅವ್ರ ಹತ್ರನ್ಗೆ ಅಣ್ಣ ಗುರು ಅಂದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಅವ್ರು ಅಣ್ಣ ಅಂತ ಕರೆಯೋರು. ಅಣ್ಣ ಅಂತೀನಿ ಅಂತ. ಅಣ್ಣ ಅನ್ನೋದ್ರಲ್ಲಿ ಏನು ಮಾಧುರ್ಯ! ಮತ್ತೆ ಆ ಮನುಷ್ಯನಿಗೆ ಮ್ಯೂಸಿಕ್ ಬಿಟ್ರೆ ಬೇರೆ ವೀಕ್ನೆಸ್ ಇರ್ಲಿಲ್ಲ. ತುಂಬಾ ಕಾಠಿಣ್ಯ ಆತರ ಕಂಡ್ರು ಮನಸ್ಸೆಲ್ಲ ಕಾರುಣ್ಯ ಇತ್ತು ಅವ್ರಲ್ಲಿ. ನಿಮ್ಮನ್ನ ಭೇಟಿಯಾಗೋ ಟೈಮಲ್ಲಿ ಅವ್ರಿಗೆ ಹೆಲ್ತ್ ಕೈ ಕೊಟ್ಟಿತ್ತ ಸರ್? ಅವ್ರಿಗೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಆ ವ್ಯಕ್ತಿಗೆ ಡಿಟೀರಿಯೇಟ್ ಆಗ್ತಾ ಇದ್ದಿದ್ದು ನನಗೆ ಅನುಭವದಿಂದ ಗೊತ್ತ, ಅಕ್ಕಿ ವ್ಯಾಪಾರಿಗೆ ಗೊತ್ತಾಗತ್ತಲ್ಲ, ಅನುಭವದಿಂದ ಗೊತ್ತಾದ್ರು ನಾನು ಹೇಳಕ್ ಹೋಗ್ಲಿಲ್ಲ. ಅಂದೇ ಒಂದು ಸಾಲದಿಂದ ಆಚೆ ಬನ್ನಿ ಅಂತ ಹೇಳ್ತಿದ್ದೆ. ಆ ಪಾಪ ಅವ್ರು ಗೊತ್ತಿಲ್ಲದೆ ಒಂದು ಪಿಕ್ಚರ್ ತೆಗೆದ್ಬಿಟ್ಟು. ಅವ್ರದ್ ಹೆಂಗ್ ಗೊತ್ತಾ, ಮಗು ತರ ಬುದ್ಧಿ. ಅವ್ರಿಗೆ ಸಾಲ ಇಷ್ಟ ಆಗಲ್ಲ ಆ ವ್ಯಕ್ತಿಗೆ. ಇನ್ನೊಬ್ಬರು ಸಾಲ ಇರೋವರೆಗೂ ಆ ಮನುಷ್ಯನ್ ನಿದ್ದೆ ಬರೋದಿಲ್ಲ. ಅದಕ್ಕೋಸ್ಕರ ಅವ್ರು ನೊಂದ್ರು ಒಳಗಡೆ. ಕೆಲವರು ವಂಚನೆ ಮಾಡೋ ದೃಷ್ಟಿಯಿಂದ ಸಾಲ ಮಾಡ್ತಾರೆ. ನಾನಾ ಶಾಸ್ತ್ರಿಗೆ ವಂಚನೆ ಮಾಡೋ ಇಂಟೆನ್ಷನ್ ಇರ್ಲಿಲ್ಲ ಒಬ್ರು ಹಣ ವಾಪಸ್ ಕೊಡೋರ್ಗು. ಅದಕ್ಕೆ ಏನಾದ್ರೂ ಆಗ್ಲಿ ಅಣ್ಣ ಸಾಲ ತೀರಿಸ್ಬಿಡ್ಬೇಕು ಅಂತ ಹೇಳ್ತಿರೋರು. ಸಾಲ ತೀರಿಸಿದ್ರೆ ಅವ್ರಿಗೆ ಅನಾರೋಗ್ಯ ಬರ್ತಿರ್ಲಿಲ್ಲ. ಆ ನೊಂದು ಬಟ್ ಆ ಅಮ್ಮ ಇನ್ನೂ ದೇವ್ರ ಬಿಡಿ ಬಗ್ಗೆ ಆತನಿಗೆ ಅಸಿಸ್ಟ್ ಮಾಡಕ್ ಬಂದ್ರು.
ಗಂಧರ್ವ ಲೋಕದಲ್ಲಿ ಅವ್ರಿಗೆ ಶಾಪ ಸಿಕ್ಕಾಗ, ಅಯ್ಯಮ್ಮ ನಿಂದೇನು ತಪ್ಪೇ ಇಲ್ಲ ಅಮ್ಮ, ನಾನು ಆತನಿಗೆ ಅಸಿಸ್ಟ್ ಮಾಡ್ತೀನಿ ಅಂತ ಬಂದಿದ್ದ ಅಯ್ಯಮ್ಮ. ಅಯ್ಯಮ್ಮ ತುಂಬಾ ಗ್ರೇಟ್, ಅಲ್ಟಿಮೇಟ್ ನಾಲೆಡ್ಜ್ ಮ್ಯೂಸಿಕ್ ಅಲ್ಲಿ ಎಲ್ಲರಿಗೂ ಮೀರಿದ ನಾಲೆಡ್ಜ್ ಇದ್ರು ಕೂಡ ಅವ್ರ ಜೊತೆ ಗೋಪ್ಯವಾಗೇ ಬದುಕ್ಬಿಟ್ಲ ಅಯ್ಯಮ್ಮ. ನಿಮ್ಮ ಸಾಹಿತ್ಯನ ಇಷ್ಟಪಟ್ಟಿದ್ರಂತಲ್ಲ ಸರ್ ಶಾಸ್ತ್ರಿಗಳು. ಒಂದ್ಸಲ ನಂದು ಸಾಹಿತ್ಯ ಫೇಸ್ಬುಕ್ ಅಲ್ಲಿ ಹಂಚ್ಕೋತಿದ್ದೆ, ಒಂದ್ಸಲ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗ ಆಯ್ತಾರಂತಪ್ಪ ಅಂದ ತಕ್ಷಣ, ಬರೆದ ತಕ್ಷಣ ವಿತ್ ಇನ್ ಅ ಫ್ಯೂ ಮಿನಿಟ್ಸ್ ಅಲ್ಲಿ ಅವ್ರ ಹಾಡ್ ವಾಟ್ಸ್ಆಪ್ ಅಲ್ಲಿ ಬಂತು ಹಾಡಿರೋದು. ಅದನ್ನ ಬರೆದ್ಬಿಟ್ಟು ಕೆಳಗಡೆ ಒಂದು ಲೈನ್ ಹಾಕಿದ್ರು ಆಡಿಯೋದಲ್ಲಿ, ಅಣ್ಣ ಇನ್ನೊಂದು 4-5 ಸಾಲು ಸೇರಿಸ್ಬಿಟ್ರೆ ಇದು ನಾವು ಒಂದು ಪಿಕ್ಚರ್ ಬಳಸ್ಕೋಬೇಕು, ಈ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಸೇರಿಸೋ ಅಷ್ಟೊತ್ತಿಗೆ ಅವರು ಜೀವಂತ ಇರ್ಲಿಲ್ಲ. ಬಟ್ ಆ ಕಂಪೋಸಿಷನ್ ಶಾಸ್ತ್ರಿಗಳದೇನೆ ಅದು, ಕಳಿಸ್ಕೊಡ್ತೀನಿ ನಿಮ್ಗೆ ಅದು, ಕಳಿಸಿ ಸರ್ ಪ್ಲೀಸ್ ಸರ್ ಪ್ಲೀಸ್. ಯಾಕಂದ್ರೆ ಅದು ಬಳಸ್ಕೋಬಹುದಲ್ಲ ತುಂಬಾ ಸರ್, ಇದನ್ನ ಚೆನ್ನಾಗಿದೆ ಅವರು. ಹಾಕ್ಬೋದಲ್ಲ ಸರ್ ಅದನ್ನ ನನ್ನ. ದಯವಿಟ್ಟು ಅಯ್ಯೋ ಇಂಥವೆಲ್ಲ ಆತನ್ಗೆ ಆಕ್ಚುಲಿ ಅಮ್ಮನಿಗೆ ಆ ಶಕ್ತಿ ಕೊಡ್ಲಿ ದೇವರು. ಆ ಮಗು ವಿಶ್ವಮಾನ್ಯ ಆಗತ್ತೆ, ಅದು ಅವ್ರ ಮಗು ಇದೆಯಲ್ಲ ವಿಶ್ವಮಾನ್ಯ ಆಗತ್ತೆ ನೋಡಿ, ಅದು ವರ್ಲ್ಡ್ ಫೇಮಸ್ ಆಗುತ್ತೆ ಆ ಮಗು. ಆತನನ್ನ ಬಳಸ್ಕೊಂಡಿರೋ ಎಲ್ಲರಿಗೂ ಧನ್ಯವಾದಗಳು. ಆಕ್ಚುಲಿ ಹಂಸಲೇಖ ಅವರು ಎಲ್ಲರೂ ಅವರ ಆತನ ನಾಲೆಡ್ಜ್ ಅನ್ನ ಜಗತ್ತಿಗೆ ಕೊಟ್ರು. ಆಕ್ಚುಲಿ ಅದು ಗ್ರೇಟ್. ಆಕ್ಚುಲಿ ಆತನಿಗೆ ಸೆಲ್ಫ್ ಬೋಸ್ಟಿಂಗ್ ಇರ್ಲಿಲ್ಲ, ಹೌದು ತುಂಬಾ ಎಮೋಷನಲ್. ಒಂದು ಚಾಯ್ ಕಪ್ ಕೊಟ್ರೆ ಪೂರಾ ಎಮೋಷನಲ್ ಆಗ್ತಾ ಇದ್ರು. ಹಂಗೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಕೃತಜ್ಞತಾ ಭಾವ ತುಂಬಾ ಬಂದ್ಬಿಡುತ್ತೆ ಅಯ್ಯಪ್ಪನಿಗೆ. ಅದು ಅವ್ರಿಗಿತ್ತು, ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವ್ರೆಲ್ಲರ ಬಗ್ಗೆನು ಇತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮತ್ತೆ ಸರ್ ಈ ಡೌನ್ ಮಾಹಿತಿ ಟು ಅರ್ತ್, ನೀಡಿದ್ದಕ್ಕೆ. ಏನು ಏನು ಆತನಿಗೆ ತಾನು ಗ್ರೇಟ್ ಅನ್ನೋ ಫೀಲಿಂಗೇ ಇರ್ಲಿಲ್ಲ. ಹೌದು 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 ಹೌದು, ಬಟ್ ಅವ್ರಿಗೆ ಮೀರಿದ ವ್ಯಕ್ತಿತ್ವ ಅವ್ರ ಧರ್ಮಪತ್ನಿ ಇದಪ್ಪ. ಧರ್ಮಪತ್ನಿ. ಒಳ್ಳೇದಾಗ್ಲಿ ಅವರಿಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ, ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಂದದ್ದು ಬರ್ಲಿ ಹೋದದ್ದು ಹೋಗ್ಲಿ, ಬೆಳೆದ ತಿನ್ನೋನೆ ರೈತ, ಅಪಮಾನ ಬಿಚ್ಕೊಂಡು ಮಾನ ಮುಚ್ಕೊಂಡು ಸಮ್ಮಾನ ಒದ್ದೋನೆ ಸಂತ, ಅಳ್ತಾ ಉಟ್ ಬುಟ್ ಆಳ್ತಾ ಬದುಕಿ ನಗ್ತಾ ಸಾಯೋನೆ ವೀರ, ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವ್ನೂರ್ಗೋದೋನೆ ಧೀರ. ದಿಟ್ಗಳ್ ನುಡ್ದು ನುಡ್ದಂಗ್ ನಡೆದು ಅಡಿಕಿ ತಡಿ ಇಡುವಡಿಗೆನ್ನ ಮುಡಿ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ, ಏನ್ ಬೇಕ